ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ನ ಮಂತ್ರಿಗಳನ್ನೆಲ್ಲ ಕರೆದು ಅಧಿಕಾರಿಗಳ ಏನೇನು ವರ್ಕ್ಔಟ್ ಮಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡಿದ್ದಾರೆ, ಮಾಹಿತಿಯನ್ನ ಕೊಡ್ತಿದ್ದಾರೆ. ಅವರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಆಪ್ಷನ್ ಒಂದು, ಆಪ್ಷನ್ ಎರಡು, ಆಪ್ಷನ್ ಮೂರು, ಯಾವ ರೀತಿ ಮಾಡ್ಬೋದು, ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಎಷ್ಟಾಗ್ತದೆ ಏನು ಅಂತೇಳಿ. ನಾವು ನಮ್ಮ ಏನು ಒಂದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಬದ್ಧರಿದ್ದೇವೆ. ಅದರಲ್ಲೇನು ನಮ್ದೇನು ತಗಲಾಲಿದೆ. ಅಧಿಕಾರಿಗಳು ಫೈನಾನ್ಷಿಯಲ್ ಆಸ್ಪೆಕ್ಟ್ ಒಂದು ಆಪ್ಷನ್ಸ್ ಏನೇನು ಅಂತ ಅವು ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಸೊ ನಮ್ಮ ಸದಸ್ಯರುಗಳು ಕೂಡ ಕೆಲವು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾವು ನಮ್ಮ ಅಭಿಪ್ರಾಯಗಳನ್ನು ಅವ್ರು ತಿಳಿಸಿದ್ದೇವೆ. ರೀವರ್ಕ್ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಬನ್ನಿ ಅಂತ ತಿಳಿಸಿದ್ದಾರೆ. ಸೊ ಅದಕ್ಕೆ ನಾಳೆ ಕ್ಯಾಬಿನೆಟ್ ಇಲ್ಲ, ನಾಳೆ ಇದ್ದಿದ್ದ ಕ್ಯಾಬಿನೆಟ್ ನಾಳಿದ್ದು ಹೋಗಿ ಸಾಮಾನ್ಯವಾಗಿ ಗುರುವಾರ ಸೇರಬೇಕು ಅಂತೇಳಿ ನಾವು ಆಲೋಚನೆಯನ್ನು ನಾವು ಮಾಡಿದ್ದು. ಸೊ ಗುರುವಾರದ ಬದಲು ಶುಕ್ರವಾರ ನಾವು ಸೇರ್ತೀವಿ, ಶುಕ್ರವಾರ ಸೇರಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ. ಯಾರು ಕೂಡ ಮಧ್ಯದಲ್ಲಿ ಅದಂಗಂತೆ ಇದಂಗಂತೆ ಇದು ಅಭಿಪ್ರಾಯ ಅಂತೆ ಈ ಥರ ತೀರ್ಮಾನ ಅಂತೆ ದಯವಿಟ್ಟು ಯಾವ ಗಾಸಿಪ್ಪೂ ತಾವು ಅವಕಾಶ ಕೊಡೋಕ್ಕೆ ಹೋಗಬೇಡಿ, ಯಾವ ಅವಕಾಶವೂ ಕೂಡ ಇಲ್ಲಿಲ್ಲ. ಸೊ ನಾವು ನಮ್ಮ ಮ್ಯಾನಿಫೆಸ್ಟೋ ಕಾಪಿನೂ ನಾವು ಇಟ್ಕೊಂಡಿದ್ದೀವಿ, ಏನು ಮಾತು ಕೊಟ್ಟಿದ್ದೀವಿ ಇಟ್ಕೊಂಡಿದ್ದೀವಿ, ಏನು ಫೈನಾನ್ಷಿಯಲ್ ರಿಪ್ರೆಸೆಂಟೇಷನ್ ಕೂಡ ನಮ್ಗೆ ಅರಿವಿದೆ, ಅದನ್ನೆಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಸ್ಟೇಜಲ್ಲಿ ಮಾತ್ರ ಇದ್ದೀವಿ. ಅಲ್ಟಿಮೇಟ್ಲಿ ನೋಡಿ, ನೀನು ಏನೇನೋ ನಿನ್ನ ಬಾಯಲ್ಲಿ ಹೇಳಿದ್ರೆ ನಿನ್ನ ಬಾಯಲ್ಲಿ ನನ್ನ ಆಚರಿಸೋದೆಲ್ಲ ನಾನು ಕೇಳುತ್ತಿದ್ದಾರೆ. ತೀರ್ಮಾನ ಮಾಡೋದು ಸರ್ಕಾರ ಅಲ್ಲ ಸರ್, ಶುಕ್ರವಾರನೇ ಎಲ್ಲ ಸರ್ಕಾರ ತೀರ್ಮಾನ ಮಾಡ್ತದೆ. ಇಟ್ ಇಸ್ ಎ ಕ್ಯಾಬಿನೆಟ್, ವಿ ಆರ್ ಮೀಟಿಂಗ್ ಆನ್ ಫ್ರೈಡೇ. ಹೌ ಟು ಡೂ, ವಾಟ್ ಟು ಡೂ, ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನಾವು ಇನ್ನು ಆಲೋಚನೆಯಲ್ಲಿದ್ದೀವಿ. ನೀವು ಭಾಳ ಸ್ಪೀಡಲ್ಲಿ ಇರ್ಬೋದು, ನಾವು ಆ ರೀತಿ ಸ್ಪೀಡಲ್ಲಿಲ್ಲ. ನಮ್ಮ ಸ್ಪೀಡು ಅನುಷ್ಠಾನಕ್ಕೆ ತರಬೇಕು, ಕ್ರಮಬದ್ಧವಾಗಿ ತರಬೇಕು, ರಾಜ್ಯ ಉಳಿಬೇಕು, ಕೊಟ್ಟು ಮಾತು ಉಳಿಬೇಕು, ಅಷ್ಟಲ್ಲಿ ಮಾತ್ರ ನಾವು. ಅವ್ರಿಗೆ ಏನು ಬೇಕಾದ್ರೂ ಪಾಪ ಅವ್ರ ಸಲಹೆನ ಕೊಡಲಿ, ಒತ್ತಡ ಹಾಕಲಿ, ಹೋರಾಟ ಮಾಡಲಿ, ನಮಗೇನು ತಗರಾಗಿಲ್ಲ. ಅವ್ರು ಒಟ್ಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಮಾತಾಡೋರಿಗೆ ನಾವು ನಿಲ್ಲಿಸೋಕ್ಕಾಗ್ತದ? ಆಗಲ್ಲ. ನಾನು ಹಿಂದೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನೀವು ಯಾರು ಮಾತಾಡ್ತಾರೆ? ಅದಕ್ಕೂ ಕುಮಾರಣ್ಣ ಮಾತಾಡ್ತಾರೆ. ಬೇರೆ 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಮ್ಯಾನುಫ್ಯಾಕ್ಚರ್ ಹೇಳಿದ್ರು, ಅದು ನೀವು ಯಾರು ಮಾತಾಡ್ತಾರೆ? ಅವರು 600 ಪ್ರಾಮಿಸ್ ಕೊಟ್ಟಿದ್ರು, 550 ಪ್ರಾಮಿಸು, ಏನು ಮಾಡಲಿಲ್ಲ, ಅದನ್ನು ನೀವು ಮಾತಾಡ್ತಾರೆ. ನಾವು ಸದ್ಯ ಭಾಳ ನಮಗೆ ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾವು ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು, ಕಾನೂನುಬದ್ಧವಾಗಿ ಮಾಡಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು, ರಾಜ್ಯನೂ ಉಳಿಬೇಕು, ಮತದಾರನೂ ಉಳಿಬೇಕು, ಅದನ್ನು ನಾವು ಆಲೋಚನೆ ಮಾಡಬೇಕು. ಕಂಡೀಷನ್ನು ಅಂತ ಮುಖ್ಯ ಅಲ್ಲ, ದೇರ್ ಶುಡ್ ಬಿ ಎ ಸಿಸ್ಟಮ್. ಪ್ರತಿಯೊಂದಕ್ಕೂ ಸಿಸ್ಟಮ್ ಇರಬೇಕು. ಈಗ ಬಸ್ ಅಂತಂದರೆ ಯಾರು, ಎಲ್ಲಿ, ಕರ್ನಾಟಕ ರಾಜ್ಯನ, ಹೊರಗಡೆ ರಾಜ್ಯನ, ಎಲ್ಲ ಬಸ್ಗಳೆಲ್ಲ ಓಡಾಡ್ತಾ ಇದೆಯಲ್ಲ, ಯಾರಿಗೆ ಬಸ್ಸು, ಒಂದು ಲೆಕ್ಕಾಚಾರ. ಫುಡ್ಡು, ಎಂಪ್ಲಾಯ್ಮೆಂಟು, ನಾವು ಹೇಳಿದ್ದೀವಿ ಯಾವಾಗ ಎಂಪ್ಲಾಯ್ಮೆಂಟು, ಎಷ್ಟು ದಿನದಿಂದ ಶುರು ಆಗ್ತದೆ, ಇಲ್ಲಿ ನಾವು ಬರೆದಿದ್ದೀವಿ. ಯಾರು ಗ್ರ್ಯಾಜುಯೇಟು, ಪ್ರೈವೇಟಲ್ಲಿ ಕೆಲಸ ಸಿಗೋನ್ ಪರಿಸ್ಥಿತಿ ಏನು, ಮನೇಲಿ ಕೂತಿದ್ದಾನ, ಹೊರಗಡೆ ಇದ್ದಾನ, 6 ತಿಂಗಳು ಆದಮೇಲೆ ಕೆಲಸ ಸಿಕ್ಕಲ್ಲ, ಅದೆಲ್ಲ ಲೆಕ್ಕಾಚಾರ ನಾವೆಲ್ಲ ಹಾಕ್ಬೇಕು. ಉಳಿಸ್ಕೊಳ್ತೀವಿ ಅಷ್ಟೇ ನಾನು ಹೇಳೋದು.